ಪ್ರಾಮಿಸ್ ಮಾಡಿರೋ ತೀರು ಈಡೇರಿಸಿದ್ರೆ ನೆಕ್ಸ್ಟ್ ಲೋಕಸಭೆ ಎಲೆಕ್ಷನ್ ಅಲ್ಲಿ ಗೆಲ್ತಾರೆ ನಮಗೆ ಅದೇ ಭರವಸೆ ಇದೆ 60 ದಿನ ಕೂಡ ಅಂತ ಹೇಳಿದ್ರು ಬಿಜೆಪಿ ದವರು 10 ವರ್ಷ ಆಯ್ತು ಇನ್ ಡೆವಲಪ್ಮೆಂಟ್ ಇಲ್ಲ ಎಲ್ಲ ಮುಳುಗೋಗಿದೆ ಎಲ್ಲ ಮುಳುಗೋಗಿದೆ ಎಲ್ಲ ಮುಳುಗೋಗಿದೆ ಮೋದಿ ಸರ್ಕಾರ ಇತ್ತಂದ್ರೆ ಬನಿಯಾ ಮಾರ್ವಾಡೀಸ್ ಬರೆ ಬಿಸಿನೆಸ್ ಮ್ಯಾನ್ ಅವರಿಗೆ ಅಷ್ಟೇ ಒಳ್ಳೆ ಆಗೋದು 2 ಲಕ್ಷ 3 ಲಕ್ಷ ಕರೋಡ್ ರೂಪಾಯಿ ಅವರಿಗೆ ಮಾಫ್ ಮಾಡ್ತಾರೆ ಬಡವರಿಗೆ 1 ಲಕ್ಷ ರೂ ಸಾಲ ಕೊಡಿ ಮಾಫ್ ಮಾಡ್ತಾರೆ 10 15 ವರ್ಷ ಆಯ್ತಾ ಯಾವುದು ಸರ್ಕಾರ 5 ವರ್ಷ ಕಂಪ್ಲೀಟ್ ಮಾಡಿಲ್ಲ 2 ರೂಪಾಯಿ ಸರ್ಕಾರ ಇರಬಹುದು ಮತ್ತು ಜಗದೀಶ್ ಶೆಟ್ಟರ್ ಆಗಬಹುದು ಮತ್ತೆ ಬೊಮ್ಮಯ್ಯ ಅವರ ಶಾರ್ಟ್ ಕಟ್ 2 ವರ್ಷ 3 ವರ್ಷ ಸರ್ಕಾರ ಬಟ್ ಸಕ್ಸೆಸ್ಫುಲ್ ಆಗಿ ಪವರ್ಫುಲ್ ಆಗಿ ಸಿದ್ದರಾಮಯ್ಯ ಅವರು 5 ವರ್ಷನ್ನು ಆಡಿದ್ದಾರೆ ಎಲ್ಲರಿಗೆ ಮಾಡಿದ್ದಾರೆ ಮೈನಾರಿಟೀಸ್ ಗೆ ಬಹುಜನರಿಗೆ ಎಸ್ಸಿ ಎಸ್ಟಿ ಓಬಿಸಿ ಲಿಂಗಾಯತ ಒಕ್ಕಲಿಗಾಸ್ ಕ್ರಿಶ್ಚಿಯನ್ಸ್ ಎಲ್ಲರಿಗೆ ಒಳ್ಳೆ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯ ಅವರು ಈ ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಆಗಿದ್ದಾರೆ ರಾಹುಲ್ ಗಾಂಧಿ ಅವರನ್ನ ಪ್ರಧಾನಿ ಮಾಡಕಂತಾರೆ ಸರ್ ಸಿದ್ದರಾಮಯ್ಯ ಅವರು ಎರಡನೇ ಬಾರಿ ಮುಖ್ಯಮಂತ್ರಿ ಆಗಿದ್ದಾರೆ ಇದಕ್ಕೆ ತಮ್ಮ ನಮಗೆ ತುಂಬಾ ಖುಷಿ ಆಯ್ತದೆ ಸರ್ ಮಂಡ್ಯ ನಾವು 5 ಕೈ ಅಯ್ಯೋ 5 ಕ್ಷೇತ್ರ ಗೆದ್ದು ಬಂದಿದ್ದೀವಿ ಇನ್ನೊಂದೇ ಒಂದು ಮಿಸ್ ಆಗಿರೋದು ನೆಕ್ಸ್ಟ್ ಇಯರ್ಗೆ ಅದನ್ನು ಗೆಲ್ತೀವಿ ಸಿದ್ದರಾಮಯ್ಯ ಅವರು 5 ವರ್ಷ ಮುಖ್ಯಮಂತ್ರಿಯಾಗೂ ಇರ್ತಾರೆ ಸರ್ ಕಾಂಗ್ರೆಸ್ ಪಕ್ಷದ ಆಡಳಿತ ನೀವು ಯಾವ ರೀತಿಯಾಗಿ ಸ್ವಾಗತ ಬಯ ತುಂಬಾ ಅದ್ಭುತವಾಗಿ ಆಡಳಿತ ಕೊಡ್ತಾರೆ ಅಣ್ಣ ಏನೇನೋ ನಮಗೆ ಭರವಸೆ ಕೊಟ್ಟರೆ ಎಲ್ಲ ಭರವಸೆನೂ ಕೊಡ್ತಾರೆ 5 10 ಕೆಜಿ ಅಕ್ಕಿ ಆಗಬಹುದು 2000 ರೂಪಾಯಿ ದುಡ್ಡು ಆಗಬಹುದು ಕರೆಂಟ್ ಉಚಿತವಾಗಿ ಎಲ್ಲಾನು ಮಾಡ್ಕೊಡ್ತಾರೆ 5 ವರ್ಷ ಇವರೇ ಪೂರೈಸುತ್ತಾರೆ ಅಂತ ಹೇಳ್ತೀನಿ ಅಣ್ಣ ಈ ಗ್ಯಾರಂಟಿಗಳು ಏನಾದರೂ ಈಡೇರಿದ್ರೆ ಆರ್ಥಿಕ ದಿವಾಳಿ ಆಗುತ್ತೆ ಅಂತ ಹೇಳ್ತಾರೆ ಇಲ್ಲ ಯಾವುದೇ ಕಾರಣಕ್ಕೂ ಆಗಲ್ಲ 5 ವರ್ಷ ಇವರೇ ಇರ್ತಾರೆ ಯಾವುದು ಏನೋ ಆಗಲ್ಲ ಮೇಡಂ ರೇ ಆರ್ಥಿಕ ತಜ್ಞರು ಓಕೆ ಮೇಡಂ ಯಾವ ಕ್ಷೇತ್ರದಿಂದ ನಾವು ಶಾಂತಿನಗರ ಕ್ಷೇತ್ರದವರು ಹ್ಯಾರಿಸ್ ಕಡೆಯವರು ನಾವು ಹೇಳ್ತಾ ಇರೋದು ಏನಂದ್ರೆ ಅವರು ಪ್ರಾಮಿಸ್ ಮಾಡಿರೋ ತೀರು ಈಡೇರಿಸಿದ್ರೆ ನೆಕ್ಸ್ಟ್ ಲೋಕಸಭೆ ಎಲೆಕ್ಷನ್ ಅಲ್ಲಿ ಗೆಲ್ತಾರೆ ನಮಗೆ ಅದೇ ಭರವಸೆ ಇದೆ ನಾವು ಅದೇ ಪಾರ್ಟಿಯಲ್ಲಿ 30 ವರ್ಷದಿಂದ ವರ್ಕ್ ಮಾಡಿರೋರು ಈಗ ಬಿಜೆಪಿ ಇತ್ತು ಅಂತ ನಾವು ಬರಲಿಲ್ಲ ಈ ಕಡೆ ಎಲ್ಲೂ ಈಗ ಬಂದಿದೆ ನಮ್ಮ ಪಕ್ಷ ನಮ್ಮ ಡಿಕೆ ಅವರು ಮಾಡೇ ಮಾಡ್ತಾರೆ ಅಂತ ನನಗೆ ಆಶ್ವಾಸನೆ ಇದೆ ನಮ್ಮ ಶಾಸಕರಿಗೆ ಸಚಿವ ಸ್ಥಾನ ಬೇಕು ಅಂತ ಹೇಳಿ ಬಹಳ ಒತ್ತಡ ಇರ್ತಾ ಇದೆ ಹ್ಯಾರಿಸ್ ಅವರಿಗೆ ಅವರು ಹೌದು ಗೆದ್ದ ಮೇಲೆ 4 ವರ್ಷದಿಂದ ಅವರು ಪಾರ್ಟಿಯಲ್ಲಿ ಇಲ್ಲದೆ ಇದ್ರೇನು ಅವರು ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ನಮ್ಮ ಕ್ಷೇತ್ರಕ್ಕೆ ತುಂಬಾ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ಶಾಂತಿನಗರ ಕ್ಷೇತ್ರದಲ್ಲಿ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ಅವರು ಹ್ಯಾರಿಸ್ ಅವರು ಕಾಂಗ್ರೆಸ್ ಅವರು ನೀಡತಕ್ಕಂತ ಇದು ಗ್ಯಾರಂಟಿಗಳನ್ನು ಈಡೇರಿಸ್ತಾರೆ ಹೌದು ನಮಗೆ ಈಡೇರಿಸ್ತಾರೆ ಗ್ಯಾರಂಟಿ ಇದೆ ಈಡೇರಿಸ್ತಾರೆ ಈಡೇರಿಸ್ತಾರೆ ಅವರು ಇವಾಗ ನೆಕ್ಸ್ಟ್ ಮಂತ್ ಇಂದ ಎಲ್ಲ ಸ್ಟಾರ್ಟ್ ಮಾಡ್ತಾರೆ ಆಗ್ಲೇ ವೋಟರ್ ಸೈಡ್ ಇದೆ ಎಲ್ಲ ತಗೊಳ್ತಾ ಇದ್ದಾರೆ ನಮ್ಮ ಹೆಸರುಗಳೆಲ್ಲ ತಗೊಳ್ತಾ ಇದ್ದಾರೆ ಅವರು ಗ್ಯಾರಂಟಿ ಮಾಡ್ತಾರೆ ಸರ್ ನಮಸ್ತೆ ಯಾವ ಕ್ಷೇತ್ರದಿಂದ ಸರ್ ಕುರ್ಚಿ ಮತಕ್ಷೇತ್ರ ಸರ್ ಕುರ್ಚಿ ಮತಕ್ಷೇತ್ರದಿಂದ ಓಕೆ ಈಗ ಮೋದಿಜಿ ಅವರು 15 ಲಕ್ಷದ ಪ್ರಾಮಿಸ್ ಮಾಡಿದ್ರು ಎಷ್ಟೋ ಪ್ರಾಮಿಸ್ ಮಾಡಿದ್ರು ಬರೇ 60 ದಿನ ಕೂಡಿ ಅಂತ ಹೇಳಿದ್ರು ಬಿಜೆಪಿ ದವರು 10 ವರ್ಷ ಆಯ್ತಾ ಇನ್ನೂ ಡೆವಲಪ್ಮೆಂಟ್ ಇಲ್ಲ ಎಲ್ಲ ಮುನುಗೋಗಿದೆ ಎಲ್ಲ ಮುನುಗೋಗಿದೆ ಎಲ್ಲ ಮುನುಗೋಗಿದೆ ಗವರ್ಮೆಂಟ್ ಎಲ್ಐಸಿ ಹೋಗಿದೆ ಟ್ರೈನ್ ಸೆಂಟ್ರಲ್ ಗವರ್ಮೆಂಟ್ ಎಲ್ಲ ಮಾರಿ ಬಿಟ್ಟಿದ್ದಾರೆ ಮತ್ತೆ ಏನು ಒಳ್ಳೆ ಮಾಡ್ತಾರೋ ಏನು ಒಳ್ಳೆ ಮಾಡಲ್ಲ ಮೋದಿ ಸರ್ಕಾರ ಇತ್ತಂದ್ರೆ ಬನಿಯಾ ಮಾರ್ವಾಡೀಸ್ ಬರೆ ಬಿಸಿನೆಸ್ ಮ್ಯಾನ್ ಅವರಿಗೆ ಅಷ್ಟೇ ಒಳ್ಳೆ ಆಗೋದು 2 ಲಕ್ಷ 3 ಲಕ್ಷ ಕರೋಡ್ ರೂಪಾಯಿ ಅವರಿಗೆ ಮಾಫ್ ಮಾಡ್ತಾರೆ ಬಡವರಿಗೆ 1 ಲಕ್ಷ ರೂ ಸಾಲ ಕೊಡಿ ಮಾಫ್ ಮಾಡ್ತಾರೆ ಮಾಡಲ್ಲ ರೈತರಿಗೆ ಏನು ಮಾಡಲ್ಲ ಕಾಂಗ್ರೆಸ್ ಪಕ್ಷ ರೈತರ ಪಕ್ಷ ಅಂತ ಹೇಳ್ತಾ ಇದೆ ರೈತರ ಪಕ್ಷ ಎಲ್ಲರ ಪಕ್ಷ ಕಡಬಡವರ ಪಕ್ಷ ರೈತರ ಪಕ್ಷ ಕಾಂಗ್ರೆಸ್ ಪಕ್ಷ ಎಲ್ಲರದು ಸಮಾನತೆ ಪಕ್ಷ ಬರೇ ಒಂದು ಜಾತಿ ಒಂದು ಧರ್ಮದ ಇಲ್ಲ ಎಲ್ಲರದು ಪಕ್ಷ ಒಂದು ಒನ್ ಎಕ್ಸಾಂಪಲ್ ನಾವು ಅಮೆರಿಕಾ ಜಪಾನ್ ನೋಡ್ರೆ ಅಲ್ಲಿ ಜಾತಿವಾದ ಇಲ್ಲ ಅದಕ್ಕಾಗಿ ಡೆವಲಪ್ಮೆಂಟ್ ಆಗ್ತಾ ಇದೆ ಎಲ್ಲ ಜಾತಿವಾದ ಇರುತ್ತದೆ ಅಲ್ಲಿ ಡೆವಲಪ್ಮೆಂಟ್ ಆಗಲ್ಲ ಸಿದ್ದರಾಮಯ್ಯ ಅವರು ಜಾತಿ ಅನುಕಂಪದ ಮೇಲೆ ಮತ್ತೊಮ್ಮೆ ಅಧಿಕಾರದ ಚುಕ್ಕಾಣಿ ಹಿಡಿದಿದ್ದಾರೆ ಅಂತ ಅದೆಲ್ಲ ಸುಳ್ಳು ಯಾಕಂದ್ರೆ ಲಾಸ್ಟ್ 5 ಇಯರ್ಸ್ ಸಕ್ಸೆಸ್ಫುಲ್ ಗವರ್ನಮೆಂಟ್ ಅನ್ನು ರನ್ ಮಾಡಿದ್ದಾರೆ 10 15 ವರ್ಷ ಆಯ್ತಾ ಯಾವುದು ಸರ್ಕಾರ 5 ವರ್ಷ ಕಂಪ್ಲೀಟ್ ಮಾಡಿಲ್ಲ 2 ರೂಪಾಯಿ ಸರ್ಕಾರ ಇರಬಹುದು ಮತ್ತು ಜಗದೀಶ್ ಶೆಟ್ಟರ್ ಆಗಬಹುದು ಮತ್ತೆ ಬೊಮ್ಮಯ್ಯ ಅವರ ಶಾರ್ಟ್ ಕಟ್ 2 ವರ್ಷ 3 ವರ್ಷ ಸರ್ಕಾರ ಬಟ್ ಸಕ್ಸೆಸ್ಫುಲ್ ಆಗಿ ಪವರ್ಫುಲ್ ಆಗಿ ಸಿದ್ದರಾಮಯ್ಯ ಅವರು 5 ವರ್ಷನ್ನು ಆಡಿದ್ದಾರೆ ಎಲ್ಲರಿಗೆ ಮಾಡಿದ್ದಾರೆ ಮೈನಾರಿಟೀಸ್ ಗೆ ಬಹುಜನರಿಗೆ ಎಸ್ಸಿ ಎಸ್ಟಿ ಓಬಿಸಿ ಲಿಂಗಾಯತ ಒಕ್ಕಲಿಗಾಸ್ ಕ್ರಿಶ್ಚಿಯನ್ಸ್ ಎಲ್ಲರಿಗೆ ಒಳ್ಳೆ ಮಾಡ್ತಾ ಇದ್ದಾರೆ ಸರ್ ಥ್ಯಾಂಕ್ ಯು ಚಿಕ್ಕಬಳ್ಳೂರು ವಿಧಾನಸಭಾ ಕ್ಷೇತ್ರದಿಂದ ಬಂದಿದ್ದೀನಿ ಸಿದ್ದರಾಮಯ್ಯ ಬಗ್ಗೆ ಸಿದ್ದರಾಮಯ್ಯ ಬಗ್ಗೆ ನಮ್ಗೆ ತುಂಬಾ ಖುಷಿ ಆಗ್ತಾ ಇದೆ ಇವತ್ತು ನಮ್ಮ ಚಿಕ್ಕಮಗಳೂರಲ್ಲಿ ಪ್ರತಿ ಸರಿ ಬಿಜೆಪಿ ಬಿಜೆಪಿ ಅಂತಕ್ಕಂತ ಇದಿತ್ತು ಚಿಕ್ಕಬಳ್ಳೂರು ಜಿಲ್ಲೆಯಲ್ಲಿ 5-5 ಸ್ವೀಪ್ ಮಾಡಿ ಇವತ್ತು ಕಾಂಗ್ರೆಸ್ಗೆ ನಾವು ಸಂಪೂರ್ಣವಾದ ಬೆಂಬಲ ಕೊಟ್ಟಿದ್ದೀವಿ ಆ ಒಂದು ಇದರಲ್ಲಿ ನಮ್ಗೆ ತುಂಬ ಹೆಮ್ಮೆ ಆಗ್ತಾ ಇದೆ ಇವತ್ತಿನ ಒಂದು ಇಂಥ ಒಂದು ಕಾರ್ಯಕ್ರಮಕ್ಕೆ ಬಂದು ನಾವಿಲ್ಲಿ ಇದನ್ನು ಮಾಡ್ತಾ ಇರ್ತಕ್ಕಂಥದ್ದು ಏನು ಇವತ್ತು ಎರಡು ನಾವು ಜೋಡಿ ಎತ್ತುಗಳು ಅಂತ ಕರಿತೀವಿ ಇಬ್ಬರು ಸಹ 5 ವರ್ಷ ಸಕ್ಸಸ್ಫುಲ್ ಗೌರ್ಮೆಂಟ್ ಕೊಡ್ತಾರೆ ಯಾವುದೇ ಥರದ ಇವ್ರ ಥರ ಭ್ರಷ್ಟಾಚಾರ ಇಲ್ಲದೆ 40% 60% ಯಾವುದು ಇದಿಲ್ಲದೇ ಏನು ಪ್ರಣಾಳಿಕೆಗಳು ಹೇಳಿದ್ರು ಅಷ್ಟು ಪ್ರಣಾಳಿಕೆಗಳನ್ನು ಸಂಪೂರ್ಣವಾಗಿ ಈಡೇರಿಸ್ತಾರೆ ಇವತ್ತೇ ಅದನ್ನು ಅನೌನ್ಸ್ ಮಾಡ್ತಾರೆ ಅಂತೇಳಿ ನಾನು ಈ ಮೂಲಕ ನಿಮ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ
ಡಿಕೆಶಿ ಅವರು ಪ್ರಥಮ ಬಾರಿಗೆ ಉಪಮುಖ್ಯಮಂತ್ರಿಯಾಗಿ ಬಂದಿದ್ದಾರೆ, ಇದಕ್ಕೆ ತಮ್ಮ ಅಭಿಪ್ರಾಯ? ತಮ್ಮ ಅಭಿಪ್ರಾಯ ತುಂಬಾ ಖುಷಿ ಆಗ್ತಾ ಇದೆ. ಅಂಥವ್ರು ಬೇಕು ನಮ್ಮ ರಾಜ್ಯದಲ್ಲಿ, ಪಕ್ಷ ಕಟ್ಟಿ ಬೆಳೆಸ್ತಕ್ಕಂಥ ನಾಯಕರು ಬೇಕು ನಮಗೆ. ಸಮರ್ಥ ನಾಯಕರು ಇದ್ದರೆ ಇವತ್ತು ಕಾಂಗ್ರೆಸ್ ಪಕ್ಷ ಅಂತಕ್ಕಂಥದ್ದು ಈ ಮಟ್ಟಕ್ಕೆ ಬೆಳೆಯತಕ್ಕಂಥದ್ದು. ಡಿ ಕೆ ಶಿವಕುಮಾರ್ ಇರ್ಬೋದು, ಸಿದ್ದರಾಮಯ್ಯ ಇರ್ಬೋದು, ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಅವರು ಇರ್ಬೋದು, ಈ ರೀತಿ ಹಲವಾರು ನಾಯಕರು ಇದ್ದಾರೆ ಕಾಂಗ್ರೆಸ್ನಲ್ಲಿ. ಒಬ್ಬರು ಅವರು ಇವರು ಅಂತ ಹೇಳಲ್ಲ, ಎಲ್ಲರೂ ಸಹ ತಮ್ಮ ತನುಮನ ಧನವನ್ನು ಅರ್ಪಿಸಿ ಶ್ರಮಪಟ್ಟು ಇವತ್ತು ಕಾಂಗ್ರೆಸ್ ಪಕ್ಷನ ಅಧಿಕಾರ ತಂದ್ರದಲ್ಲಿ ಎಲ್ಲರ ಪಾತ್ರನೂ ಬಹಳ ದೊಡ್ಡದು. ಅವ್ರಿಗೆಲ್ಲರಿಗೂ ಸಹ ತುಂಬ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ನಮ್ಮ ಜೋಡಪ್ಪ ಸರ್ಕಾರ 5 ವರ್ಷ ಅಭಿವೃದ್ಧಿ ಕ್ಷೇತ್ರದ ಇಡೀ ಜನತೆ ಪರವಾಗಿ ನಾನು ಎಲ್ಲರಿಗೂ ಸಹ ತುಂಬ ಧನ್ಯವಾದಗಳನ್ನು ಹೇಳಕ್ಕೆ ಅರ್ಪಿಸ್ತೇನೆ, ಇಷ್ಟಪಡ್ತೇನೆ. ಇವತ್ತು ಜೋಡಪ್ಪ ಸರ್ಕಾರ 5 ವರ್ಷ ಅಧಿಕಾರ ನಡೆಸುತ್ತ 100% ನಡೆಸುತ್ತೆ ಸರ್, ಖಂಡಿತ. ಒಂದು ನಿಮಿಷ, ಖಂಡಿತ. ಯಾವುದೇ ತರಹದ ನಿಮ್ಮ ಮಾಧ್ಯಮಗಳ ಮೂಲಕ ಮುಖಾಂತರ ಹೇಳ್ತಾ ಇದ್ದೀನಿ, ಯಾವುದೇ ತರಹದ ಇದಲ್ಲ 5 ವರ್ಷ ಕಾಂಗ್ರೆಸ್ ನಲ್ಲಿ ಬಡ ರಾಜಕೀಯ ಅಂತ ಹೇಳ್ತಾ ಇದ್ದಾರೆ. ಸರ್, ನಾನು ಹಾಸನದಿಂದ ಬಂದಿದ್ದೀನಿ. ಒಂದ್ ನಿಮಿಷ, ಕರ್ನಾಟಕ ಸರ್ಕಾರದಲ್ಲಿ ಇದು ಬಿಗಿನಿಂಗ್ ಸರ್. ಇದು ಇಡೀ ದೇಶ ಸಿದ್ದರಾಮಯ್ಯನವರು ಈಗ ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಆಗಿದ್ದಾರೆ, ರಾಹುಲ್ ಗಾಂಧಿ ಅವ್ರನ್ನ ಪ್ರಧಾನಿ ಮಾಡಿ ಮಾಡ್ತಾರೆ. ಇಂದಿರಾ ಗಾಂಧಿಗೆ ಪುನರ್ಜನ್ಮ ಕೊಟ್ಟಂತ ಒಂದು ನಾಡು. ಬಿಜೆಪಿ ರಾಷ್ಟ್ರ ಕಾರ್ಯದರ್ಶಿ ಸಿಟಿ ರವಿ ಅವರು ಇದ್ರು ಕೂಡ ಗೆಲ್ಲಕ್ಕಾಗಲಿಲ್ಲ. ಕ್ಷೇತ್ರದಲ್ಲಿ 5 ಏನ್ ಸ್ವೀಪ್ ಮಾಡಿದೀವಿ ಅದ್ರ ಮೂಲಕ ಹೇಳ್ತೀವಿ. ಮುಂದೆ ಎಂಪಿ ಎಲೆಕ್ಷನ್ ಅಧಿಕಾರಕ್ಕೆ ಬಂದಾಯ್ತು, ಬಿ ಕೇರ್ಫುಲ್. ಮತ್ತೆ ಎಂಪಿ ಎಲೆಕ್ಷನ್ ನಲ್ಲಿ 100% ಕಾಂಗ್ರೆಸ್ ಗವರ್ಮೆಂಟ್ ಬರ್ತದೆ. ಯಾಕೆ ಅಂತ ಹೇಳಿದ್ರೆ, ಅವತ್ತು ಇಂದಿರಾ ಗಾಂಧಿ ಮರುಜನ್ಮ ಕೊಟ್ಟಂತ ಒಂದು ನಾಡು ಅಂತ ಹೇಳಿದ್ರೆ ನಮ್ಮ ಚಿಕ್ಕಮಗಳೂರು ಜಿಲ್ಲೆ ಹೇಳಕ್ಕೆ ತುಂಬಾ ಹೆಮ್ಮೆ ಆಗ್ತದೆ ನಮಗೆ. ಅದನ್ನ ಇವತ್ತು ಹೇಳ್ತಾ ಇದ್ದೀನಿ ಮಾಧ್ಯಮದ ಮೂಲಕ. ಈ ಒಂದು ನಿಮ್ಮ ನಿಮ್ಮ ಒಂದು ಡಿಸ್ಟ್ರಿಕ್ಟ್ ಇಂದ ಮಂತ್ರಿಗಾಗಿ ನೀವು ಲಾಬಿ ಮಾಡ್ತಾ ಇದಾರ? ಫೈನಲ್ ಆಗಿದೆ. ಥ್ಯಾಂಕ್ ಯು ಸರ್.